आपका स्वागत है और आप देख रहे हैं इलाफ यूज। आज यानी 9 अप्रैल 2018 को बीदर आबकारी विभाग के डिप्टी कमिश्नर मिस्टर शिव प्रसाद ने इलाफ न्यूज़ के माध्यम से लोगों को यह अहम जानकारी दी और साथ ही साथ उन्होंने उन लोगों को बहुत सख्ती से वार्न किया जो अवैध रूप से नशीली पदार्थ का लेन देन कर रहे हैं, और उन्होंने ये भी बताया कि ऐसे लोगों के खिलाफ सख्त से सख्त कार्रवाई की जाएगी। और आबकारी विभाग के डिप्टी कमिश्नर मिस्टर शिव प्रसाद ने इलाफ न्यूज़ को बताया कि इलेक्शन डिक्लेयर होने के बाद से अब तक उनके डिपार्टमेंट ने 89 राइड्स किए हैं, जिसमें से 51 FIR दर्ज की जा चुकी हैं और जिनकी इन्वेस्टिगेशन पुलिस कर रही है। आइए देखते हैं उसकी एक रिपोर्ट। हेलो, दिस इज़ मोहम्मद खान फ्रॉम इलाफ मीडिया। And today we are with Mr. Shiv Prasad, who is the Deputy Commissioner of Excise Department, Bidar District. Hello, Mr. Shiv Prasad. Sir, since the amendment of Code of Conduct, yen nimdu activities agide Bidar alli? Illi Karnataka Vidhan Sabha chunavane hinnaleyalli jilla aadalitada adeshadante nama abkari ilake ಈ ಅಬ್ಕಾರಿ ಅಕ್ರಮ ಚಟುವಟಿಕೆಗಳನ್ನ ಮತ್ತು ಅಕ್ರಮ ಸಾಗಾಣಿಕೆಗಳನ್ನು ಮದ್ಯ ಅಕ್ರಮ ಸಾಗಾಣಿಕೆ ಅಂತ ತಡೆಗಟ್ಟುವ ಸಲುವಾಗಿ ನಾವು 8 ತನಿಖಾ ಠಾಣೆಗಳನ್ನು ಜಿಲ್ಲಾದ್ಯಂತ 8 ಅಬ್ಕಾರಿ ತನಿಖಾ ಠಾಣೆಗಳನ್ನು ಪ್ರಾರಂಭ ಮಾಡಿದ್ದೀವಿ. 6 ನಿಯಂತ್ರಣ ಕೊಠಡಿಗಳನ್ನ ಮಾಡಿದ್ದೀವಿ. ಸಾರ್ವಜನಿಕರು ಯಾವುದೇ ಅಕ್ರಮ ಚಟುವಟಿಕೆಗಳ ಬಗ್ಗೆ ದೂರು ನೀಡಲಿಕ್ಕೆ ಸಲುವಾಗಿ ಇಡೀ ಜಿಲ್ಲಾದ್ಯಂತ ನಮ್ಮ 6 ಕಂಟ್ರೋಲ್ ರೂಮ್ಗಳನ್ನ ಸ್ಥಾಪನೆ ಮಾಡಿದ್ದೀವಿ. 6 ವಿಶೇಷ ತಂಡಗಳನ್ನ ಮಾಡಿದ್ದೀವಿ ಮತ್ತು 2 ಫ್ಲೈಯಿಂಗ್ ಸ್ಕ್ವಾಡ್ಗಳನ್ನ ಮಾಡಿದ್ದೀವಿ. ಮತ್ತು ಇದುವರೆಗೂ ಈ ಎಲ್ಲ ಟೀಮನ್ನು ಬಳಸಿಕೊಂಡು ಇದುವರೆಗೆ ಒಟ್ಟಾರೆ ಜಿಲ್ಲೆಯಲ್ಲಿ 89 ದಾಳಿಗಳನ್ನ ನಡೆಸಿ 64 ಮುಕದ್ದಮೆಗಳನ್ನ ದಾಖಲಿಸಿ 52 ಆರೋಪಿಗಳನ್ನ ದಸ್ತಗಿರಿ ಮಾಡಿದ್ವಿ. ಈ ಒಟ್ಟಾರೆ 352 ಲೀಟ್ರು ಏನು ಚುನಾವಣಾ ನೀತಿ ಸಂಹಿತೆ ಜಾರಿಯಾದಾಗಿಂದ 27/4/2018 ನಿನ್ನೆವರೆಗೂ 8/4/12/18 352 ಲೀಟ್ರು 352 ಲೀಟ್ರು ಮದ್ಯ, 84 ಲೀಟ್ರು ಸೇಂದಿ, 650 ಲೀಟ್ರು 650 ಗ್ರಾಮ್ ಗಾಂಜಾ, 138 ಲೀಟ್ರು ಬೀರನ್ನು ದಸ್ತಗಿರಿ ಮಾಡಿದ್ವಿ. ಇದಿಷ್ಟಲ್ಲದೆ 12 ದ್ವಿಚಕ್ರ ವಾಹನಗಳನ್ನ ನಾವು ಜಪ್ತುಪಡಿಸಿದ್ವಿ. 2 4 ಚಕ್ರ ವಾಹನಗಳನ್ನು ಜಪ್ತುಪಡಿಸ್ಕೊಂಡಿದ್ದೀವಿ. ಇವುಗಳ ಅಂದಾಜು ಒಟ್ಟಾರೆ ಅಂದಾಜು ಮೌಲ್ಯ 24,41,000 ರೂಪಾಯಿಗಳನ್ನ ಸರ್ಕಾರಕ್ಕೆ ಅದರ ಅಂದಾಜು ಮೌಲ್ಯ ಆಗಿದೆ, ಈ ಜಪ್ತು ವಸ್ತುಗಳ ಅಂದಾಜು ಮೌಲ್ಯ. ಮತ್ತು ಜಿಲ್ಲಾದ್ಯಂತ ನಾವು ಈ ಅಬ್ಕಾರಿ ಅಕ್ರಮ ಸಾಗಾಣಿಕೆ ಅಥವಾ ಅಕ್ರಮ ಮದ್ಯ ಮಾರಾಟ ಇಂಥದ್ದೆಲ್ಲ ತಡೆಗಳಿಕೆ ಇಲಾಖಾ ಸಿಬ್ಬಂದಿಯನ್ನು ಜಿಲ್ಲಾದ್ಯಂತ ಸಜ್ಜುಗೊಳಿಸಿ ಯಾವುದೇ ಅಕ್ರಮ ಸಾಗಾಣಿಕೆ ಚಟುವಟಿಕೆಗಳು ನಡೆದಂತೆ ಇಲಾಖೆ ಸಜ್ಜಾಗಿದೆ. ಮುಂದಿನ ದಿನಗಳಲ್ಲೂ ಕೂಡ ನಾವು ಎಲ್ಲ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮ ವಹಿಸಿ ಇಲಾಖೆ ಜಿಲ್ಲಾದ್ಯಂತ ಈ ಅಕ್ರಮ ಅಬ್ಕಾರಿ ಅಕ್ರಮ ತಡೆಗಟ್ಟಲಿಕ್ಕೆ ಎಲ್ಲ ರೀತಿಯ ಕ್ರಮ ಕೈಗೊಂಡಿದ್ದೀವಿ. ಸರ್, ಏನು ನಿಮ್ಮದು ಸಜೆಷನ್ ಇದೆ ಜನರಲ್ ಪಬ್ಲಿಕ್ಗೋಸ್ಕರ ಇದು ಎಲೆಕ್ಷನ್ ಟೈಮ್ಗೆ ಹೆಂಗೆ, ವಾಟ್ ಆರ್ ದ ಡೂಸ್ ಆ್ಯಂಡ್ ಡೋನ್ಟ್ಸ್ ಪ್ರಿಕಾಷನ್ಸ್ ಎಲ್ಲ ಜನರಿಗೆ? ಚುನಾವಣೆ ಮುಕ್ತ ಮತ್ತು ನ್ಯಾಯಸಮ್ಮತವಾಗಿ ನಡೆಯೋ ದೃಷ್ಟಿಯಿಂದ ಸಾರ್ವಜನಿಕರು ಯಾವುದೇ ಥರದ ಅಕ್ರಮ ಮದ್ಯ ಯಾವುದೇ ಇದಕ್ಕೆ ಈಡಾಗದೆ ಅಮಿಷಗಳಿಗೆ ಈಡಾಗದಂತೆ ನ್ಯಾಯಸಮ್ಮತವಾಗಿ ಮತದಾನ ಮಾಡೋ ದೃಷ್ಟಿಯಿಂದ ಮತ್ತು ನಮ್ಮ ಇಲಾಖೆಗೆ ಸಂಬಂಧಪಟ್ಟಂಗೆ ಯಾವುದೇ ಅಕ್ರಮ ಸಾಗಾಣಿಕೆ ಆಗ್ಬೋದು, ಮದ್ಯ ಮಾರಾಟ ಇರ್ಬೋದು, ಈ ಡಾಬಾ ಕಿರಾಣ ಅಂಗಡಿಗಳಲ್ಲಿ ಮಾರಾಟ ಅಂತಕ್ಕಂಥದ್ದನ್ನೆಲ್ಲ ತಡೆಗಟ್ಟಲಿಕ್ಕೆ ಎಲ್ಲ ರೀತಿ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿದ್ದೀವಿ. ಈಗಾಗಲೇ ಎಲ್ಲರಿಗೂ ಸಾರ್ವಜನಿಕರಿಗೆ ಮಾಹಿತಿ ಮೆಸೇಜ್ ಹೋಗಿದೆ, ಇಲಾಖೆ ಎಲ್ಲ ರೀತಿಯಲ್ಲೂ ಸಜ್ಜುಗೊಂಡಿದೆ ಅಂತ. ಹಾಗಾಗಿ ಇತ್ತೀಚೆಗೆ ಅಕ್ರಮಗಳು ಕೂಡ ಕಡಿಮೆ ಆಗಿದೆ. ಥ್ಯಾಂಕ್ ಯು ಸರ್ ಫಾರ್ ಯರ್ ಟೈಮ್. ಥ್ಯಾಂಕ್ ಯು ವೆರಿ ಮಚ್. ದಿಸ್ ಇಸ್ ಮೊಹಮ್ಮದ್ ಖಾನ್ ಸೈನಿಂಗ್ ಆಫ್ ಫ್ರಮ್ ಇಲಾಫ್ ಮೀಡಿಯಾ. ಥ್ಯಾಂಕ್ ಯು ಫಾರ್ ವಾಚಿಂಗ್.